ಕೇರಳದ ತಿರುವನಂತಪುರದ ವಟ್ಟಿಯೂರ್ವಕು ಪೊಲೀಸ್ ಸ್ಟೇಷನ್ಗೆ 47 ವರ್ಷದ ಒಬ್ಬ ವ್ಯಕ್ತಿ ಬಂದಿದ್ದರು ಮತ್ತು 20 ವರ್ಷದ ತಮ್ಮ ಮಗಳು ಆರ್ಯಪಿ ನಾಯರ್ ನಿನ್ನೆಯಿಂದ ಕಾಣಿಸ್ತಾ ಇಲ್ಲ ಅಂತ ಕಂಪ್ಲೇಂಟ್ ಒಂದನ್ನು ರಿಜಿಸ್ಟರ್ ಮಾಡಿದ್ರು. ಮೊನ್ನೆ ಮಾರ್ಚ್ 27ನೇ ತಾರೀಕು ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಿದ ಆತ. ಇನ್ನು ಆರ್ಯಪಿ ನಾಯರ್ ಒಂದು ಪ್ರೈವೇಟ್ ಸ್ಕೂಲ್ನಲ್ಲಿ ಟೀಚರ್. ಆಕೆ ತನ್ನ ಡಿಗ್ರಿಯನ್ನು ಕಂಪ್ಲೀಟ್ ಮಾಡುತ್ತಲೇ ಪ್ರೈವೇಟ್ ಸ್ಕೂಲ್ನಲ್ಲಿ ಟೀಚರ್ ಆಗಿ ಕೆಲಸಕ್ಕೆ ಸೇರ್ಕೊಂಡಿದ್ಲು. ಅಂಡ್ ಆಕೆ ಆ ಟೀಚರ್ ಕೆಲಸವನ್ನ ಮಾಡ್ತಾ ಮಾಡ್ತಾ ಪೋಸ್ಟ್ ಗ್ರಾಜುಯೇಷನ್ ಮಾಡೋದಕ್ಕೂ ಕೂಡ ಪ್ರಿಪೇರ್ ಆಗ್ತಾ ಇದ್ಲು. ಇನ್ನು ಪೊಲೀಸ್ ಸ್ಟೇಷನ್ನಲ್ಲಿ ಆರ್ಯಪಿ ನಾಯರ್ ಫೋನ್ ನಂಬರ್ ಅನ್ನು ತೆಗೆದುಕೊಂಡು ಅದರ ಲೊಕೇಶನ್ ಅನ್ನು ಸರ್ಚ್ ಮಾಡತೊಡಗಿದ್ರು ಪೊಲೀಸರು. ಆದರೆ ಆ ನಂಬರ್ನ ಟವರ್ ಲೊಕೇಶನ್ ಅರುಣಾಚಲ ಪ್ರದೇಶದ ಇಟಾನಗರ್ನಲ್ಲಿ ಪತ್ತೆಯಾಗಿತ್ತು. ಸೊ ಇದರಿಂದಾಗಿ ಪೊಲೀಸರು ಆರ್ಯಪಿ ನಾಯರ್ ತಂದೆಯನ್ನು ಕರೆದು ಅವರಿಗೆ ಈ ವಿಷಯವನ್ನು ಹೇಳ್ತಾರೆ. ಆದರೆ ಆತ ಅದಕ್ಕೆ ಇಲ್ಲ ಸರ್, ನನಗೆ ಅದೇನು ಕೂಡ ಗೊತ್ತಿಲ್ಲ, ನನ್ನ ಮಗಳು ಅರುಣಾಚಲ ಪ್ರದೇಶಕ್ಕೆ ಹೋಗ್ತಾಳೆ ಅಂತ ನನಗೇನು ಹೇಳಿರಲಿಲ್ಲ ಅಂತ ಹೇಳ್ತಾರೆ. ಆದರೆ ಅಷ್ಟರಲ್ಲಿ ಕೇರಳಕ್ಕೆ ಸೇರಿರುವಂತಹ ಮೂವರು ಟೂರಿಸ್ಟ್ಗಳು ಹೋಟೆಲ್ ರೂಮ್ನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಕೇರಳ ಪೊಲೀಸರಿಗೆ ಮೆಸೇಜ್ ಬಂತು. ಸೊ ಇದರಿಂದಾಗಿ ಒಟ್ಟಿಯೋರ್ಕೊಪ್ಪು ಪೊಲೀಸರು ವಿಚಾರಣೆಯನ್ನು ಮಾಡಿದಾಗ ಸತ್ತಿರುವಂತಹ ಮೂವರಲ್ಲಿ ಈ 20 ವರ್ಷದ ಅರುಣಾ ಬಿ ನಾಯರ್ ಕೂಡ ಇದ್ದಾಳೆ ಅನ್ನೋದು ಗೊತ್ತಾಯಿತು. ಇದರಿಂದಾಗಿ ತಕ್ಷಣ ಅರುಣಾಚಲ ಪ್ರದೇಶದ ಪೊಲೀಸರ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಆದ್ರು ಕೇರಳ ಪೊಲೀಸರು. ನಂತರ ವಿಚಾರಣೆಗಳನ್ನ ನಡೆಸ್ತಾ ಹೋದಾಗ ಮೈಂಡ್ ಬ್ಲಾಂಕ್ ಆಗುವಂತಹ ವಿಷಯಗಳು ತಿಳಿದು ಬರ್ತಾ ಹೋದವು. ಇನ್ನು ಅರುಣಾಚಲ ಪ್ರದೇಶದ ಪೊಲೀಸರು ಆ ಮೂವರದು ಕೂಡ ಆತ್ಮಹತ್ಯೆ ಅಂತಲೂ, ಜೊತೆಗೆ ಅವರು ಬರೆದಿಟ್ಟಿರುವಂತಹ ಡೆತ್ ನೋಟ್ ಕೂಡ ಸಿಕ್ಕಿದೆ ಅಂತಲೂ ಹೇಳಿದ್ರು. ಆದ್ರೆ ಅಲ್ಲಿ ಅಸಲು ಏನೇನು ನಡೀತು ಅನ್ನೋದನ್ನ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ನಂಬಲಾಗದಂತ ಹಲವಾರು ವಿಷಯಗಳು ಹೊರಕ್ಕೆ ಬರತೊಡಗಿತು. ಸತ್ತಿರುವಂತಹ ಮೂವರಲ್ಲಿ ಒಬ್ಬರು ಆರ್ಯ ಬಿ ನಾಯರ್ ಆದ್ರೆ ಉಳಿದಂತ ಇಬ್ಬರು ಕೇರಳದ ಕೊಟ್ಟಾಯಂಗೆ ಸೇರಿದಂತ ದಂಪತಿ ನವೀನ್ ಥಾಮಸ್ ಮತ್ತು ದೇವಿ ಎನ್ನುವರು. ಹೇಳ್ಬೇಕಂದ್ರೆ ಇವರಿಬ್ಬರು ಕೂಡ ಆಯುರ್ವೇದ ಡಾಕ್ಟರ್ಗಳು. ಹಾಗೇನೆ ಇವರಿಬ್ಬರು ಕಾಲೇಜಲ್ಲಿ ಆಯುರ್ವೇದವನ್ನ ಸ್ಟಡೀಸ್ ಮಾಡ್ತಾ ಇರ್ಬೇಕಾದ್ರೆ ಪರಸ್ಪರ ಪ್ರೀತಿಸಿದ್ರು. ಇನ್ನು ಇವರಿಬ್ಬರು ಮದುವೆಗೆ ಅವರವರ ಮನೆಗಳಲ್ಲಿ ಒಪ್ಕೊಳ್ಳೇ ಇಲ್ಲ. ನೀನಿಂದು ಆತ ಕ್ರಿಶ್ಚಿಯನ್, ಹಾಗಾಗಿ ನಿಮ್ಮಿಬ್ಬರು ಮದುವೆಗಳನ್ನ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ರು. ಆದ್ರೆ ಆನಂತರ ನವೀನ್ ಥಾಮಸ್ ಮತ್ತು ದೇವಿ ತುಂಬಾ ಕಷ್ಟಪಟ್ಟು ತಮ್ಮ ಮನೆಯವರನ್ನ ಒಪ್ಪಿಸಿ ಮದುವೆಯಾಗಿದ್ರು. ಅಂಡ್ ಅದಾಗ್ಲೇ ಇವರಿಬ್ಬರಿಗೂ ಕೂಡ ಮದುವೆಯಾಗಿ ಹತ್ತತ್ರ 13 ವರ್ಷಗಳು ಕಳೆದು ಹೋಗಿತ್ತು. ಇನ್ನು ಇವರು ತಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರದಲ್ಲೇ ಆಯುರ್ವೇದಿಕ್ ಕ್ಲಿನಿಕ್ ಗಳನ್ನ ಓಪನ್ ಮಾಡಿಕೊಂಡು ಪೇಷಂಟ್ ಗಳಿಗೆ ಒಳ್ಳೆಯ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಸುತ್ತಮುತ್ತಲೂ ಒಳ್ಳೆಯ ಹೆಸರನ್ನೇ ಸಂಪಾದಿಸಿದ್ರು. ಜೊತೆಗೆ ಫೈನಾನ್ಷಿಯಲ್ ಆಗೂ ಕೂಡ ತುಂಬಾ ಚೆನ್ನಾಗೇ ಇದ್ರು. ಹೇಳ್ಬೇಕಂದ್ರೆ ಈ ನವೀನ್ ಥಾಮಸ್ ಮತ್ತು ದೇವಿ ಇಬ್ಬರು ಕೂಡ ತುಂಬಾ ಖುಷಿಯಾಗಿರ್ತಾ ಇದ್ರು. ಆದ್ರೆ ಒಂದು 6 ವರ್ಷಗಳ ಹಿಂದೆ ಒಬ್ಬ ಪೇಷಂಟ್ ಇವರಿಬ್ಬರ ಲೈಫ್ಗಳನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಬಿಟ್ಟ. ಇನ್ನು ಅದೇನು ಅಂತ ನೋಡೋದಕ್ಕೋದ್ರೆ ಬ್ಲಾಕ್ ಮ್ಯಾಜಿಕ್ ಅಂದ್ರೆ ಮಾಟ ಮಂತ್ರಗಳನ್ನ ಮಾಡೋದ್ರಿಂದ ಎಷ್ಟೋ ಸಮಸ್ಯೆಗಳನ್ನ ಪರಿಹರಿಸಬಹುದು. ಜೊತೆಗೆ ಅವೆಲ್ಲವನ್ನು ಕೂಡ ಮಾಡ್ತಾ ಹೋಗೋದ್ರಿಂದ ನಿಮಗೆ ಪುನರ್ಜನ್ಮ ಯೋಗವೂ ಕೂಡ ಇರುತ್ತೆ. ಜೊತೆಗೆ ನೀವೊಂದಷ್ಟು ಕೋರಿಕೆಗಳನ್ನ ಈಡೇರಿಸಿದ್ರೆ ಮನುಷ್ಯರ ಆತ್ಮಗಳನ್ನೇ ನಿಮ್ಮ ಕೈಯಲ್ಲಿ ಇಟ್ಕೊಳ್ಬಹುದು ಅಂತ ಏನೇನು ಹೇಳ್ತಾ ಹೋಗಿದ್ದ. ಸೊ ಇದರಿಂದಾಗಿ ಮೊದಲಿಗೆ ನವೀನ್ ಥಾಮಸ್ ಆ ಬ್ಲಾಕ್ ಮ್ಯಾಜಿಕ್ಗೆ ಮರುಳಾಗಿ ಹೋಗಿದ್ದ. ಆನಂತರ ಆತ ಅದೆಲ್ಲವನ್ನು ಕೂಡ ತನ್ನ ಹೆಂಡತಿ ಹತ್ರ ಕೂಡ ಹೇಳ್ಕೊಂಡಿದ್ದ. ಇನ್ನು ಬ್ಲಾಕ್ ಮ್ಯಾಜಿಕ್ ಮಾಟ ಮಂತ್ರಗಳ ಬಗ್ಗೆ ಹೇಳಿದಂತ ವ್ಯಕ್ತಿಯಿಂದಲೇ ಪುನರ್ಜನಿ ಎನ್ನುವಂತ ಸಂಸ್ಥೆಗೆ ಮೆಂಬರ್ ಗಳಾಗಿದ್ರು ನವೀನ್ ಮತ್ತು ದೇವಿ. ಇವರಿಬ್ಬರು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಆಯುರ್ವೇದ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಜನರ ರೋಗ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಹುಡುಕ್ತಾ ಇದ್ರು. ಆನಂತರ ಸಂಜೆ ಆಗುತ್ತಲೇ ಈ ಪುನರ್ಜನಿ ಎನ್ನುವಂತ ಕ್ಲಾಸ್ಗಳಿಗೆ ಹೋಗ್ತಾ ಇದ್ರು. ಹಾಗೇನೆ ಅಲ್ಲಿ ಬ್ಲಾಕ್ ಮ್ಯಾಜಿಕ್ ವಿದ್ಯೆಯನ್ನ ಕಲಿಯತೊಡಗಿದ್ರು. ಜೊತೆಗೆ ಮನುಷ್ಯರೊಳಗೆ ಸೇರಿಕೊಳ್ಳುವಂತ ಆತ್ಮಗಳನ್ನ ಓಡಿಸುವಂತ ಕಲೆಗಳನ್ನು ಕೂಡ ಕಲಿಯತೊಡಗಿದ್ರು. ಅಷ್ಟೇ ಅಲ್ಲ, ಆ ಪುನರ್ಜನಿ ಸಂಸ್ಥೆಯವರು ಇವರ ಬ್ರೈನ್ ಗಳನ್ನ ಕಂಪ್ಲೀಟ್ ಆಗಿ ವಾಶ್ ಮಾಡಿಬಿಟ್ಟಿದ್ರು. ಇನ್ನು ಆ ಸಂಸ್ಥೆಯನ್ನ ಸಂಪೂರ್ಣವಾಗಿ ನಂಬಿದಂತಹ ಈ ಡಾಕ್ಟರ್ಗಳು ಹೈಲಿ ಎಜುಕೇಟೆಡ್ಸ್ ಆಗಿದ್ರು ಕೂಡ ಆ ಸಂಸ್ಥೆಯವರು ಹೇಳುವಂತ ವಿಷಯಗಳನ್ನ ಮತ್ತು ಆ ಸಂಸ್ಥೆಯವರು ಕೊಡುವಂತ ಪುಸ್ತಕಗಳನ್ನ ಓದಿ ಬ್ರೈನ್ಗೆ ತುಂಬಿಕೊಳ್ತಾ ಇದ್ರು. ಅಸಲ ಆ ಸಂಸ್ಥೆಯವರು ಹೇಳ್ತಾ ಇದ್ದಿದ್ದು ಏನು ಅಂದ್ರೆ, ನಾವು ಕರೆಕ್ಟ್ ಆದಂತ ವಿಧಾನದಲ್ಲಿ ಸತ್ತು ಹೋದ್ರೆ ನಮಗೆ ಖಂಡಿತವಾಗ್ಲೂ ಕೂಡ ಪುನರ್ಜನ್ಮ ಇರುತ್ತೆ ಅಂತ ಹೇಳ್ತಾ ಇದ್ರು. ಈ ಲೋಕದಲ್ಲಿ ಇರುವಂತಹ ಕಷ್ಟಗಳೆಲ್ಲವೂ ಕೂಡ ಹೊರಟು ಹೋಗಿ ತುಂಬಾ ಅದ್ಭುತವಾದಂತಹ ತುಂಬಾ ಸುಖಕರವಾದಂತಹ ಲೈಫ್ ಮರುಜನ್ಮದಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಕೊಟ್ರು. ಇನ್ನು ಆ ಸಂಸ್ಥೆಯವರು ಹೇಳಿದ್ದೆಲ್ಲವನ್ನು ಕೂಡ ಈ ನವೀನ್ ಥಾಮಸ್ ಮತ್ತು ದೇವಿ ದಂಪತಿ ಸಂಪೂರ್ಣವಾಗಿ ನಂಬಿದ್ರು. ಹಾಗೇನೆ ಅವರಿಬ್ಬರು ಸೇರಿ ತಮ್ಮ ಆಯುರ್ವೇದ ಕ್ಲಿನಿಕ್ ನ ಕೆಲಸಗಳನ್ನ ಮಾಡ್ತಾ ಮಾಡ್ತಾನೆ ತಮ್ಮ ಮನೆಯೊಳಗೆ ಬ್ಲಾಕ್ ಮ್ಯಾಜಿಕ್ ತಂತ್ರ ಮಂತ್ರಗಳನ್ನ ಪ್ರಯೋಗ ಮಾಡ್ತಾ ಇದ್ರು. ಇನ್ನು ಭಾನುವಾರ ಬಂದ್ರೆ ಸಾಕು, ಇವರ ಮನೆಯಲ್ಲೂ ಕೂಡ ರೋಗಿಗಳಿಂದ ತುಂಬಿ ಹೋಗ್ತಾ ಇತ್ತು. ಇನ್ನು ಇವರು ಆ ಮನೆಯಲ್ಲೆಲ್ಲ ದೆವ್ವ ಇಡ್ಕೊಂಡಿದೆ ಅಂತ ಅನೇಕ ಪೂಜೆಗಳನ್ನ ಮಾಡ್ತಾ ಇದ್ರು. ಜೊತೆಗೆ ಅಲ್ಲಿಗೆ ಬಂದಿದ್ದಂತ ಜನರಿಂದ ಚೆನ್ನಾಗಿ ದುಡ್ಡನ್ನು ಕೂಡ ವಸೂಲು ಮಾಡ್ತಾ ಇದ್ರು. ಇನ್ನು ಇವರನ್ನ ನಂಬಿ ಅಲ್ಲಿಗೆ ಬರ್ತಾ ಇದ್ದಂತ ಪೇಷಂಟ್ಸ್ಗೆ ನಿಮ್ಮೊಳಗಿದ್ದಂತ ಪ್ರೇತಾತ್ಮಗಳನ್ನ ಬಂದ್ಸಿಟ್ಟಿದೀವಿ ಅಂತ ಹೇಳ್ತಾ ಇದ್ರು. ಇನ್ನು ಅವ್ರು ಹೇಳಿದಂತ ಮಾತುಗಳಲ್ಲಿ ಸತ್ಯವಿರ್ತಿತ್ವ ಇಲ್ವೋ ಗೊತ್ತಿಲ್ಲ, ತುಂಬಾ ಜನ ಪೇಷಂಟ್ಗಳು ಮಾಮೂಲಿಯಾಗಿ ಬದಲಾಗಿ ಹೋಗ್ತಾ ಇದ್ರು. ಮಾನಸಿಕ ಸಮಸ್ಯೆಗಳು ಇರುವಂತವರಿಗೆ ತಾವು ಓದ್ಕೊಂಡಿರುವಂತಹ ಆಯುರ್ವೇದದ ಜೊತೆಗೆ ಇನ್ನು ಕೆಲವೊಂದಷ್ಟು ಮಾಟ ಮಂತ್ರದ ಬಗ್ಗೆ ಹೇಳಿ ಅವರ ಕಾಯಿಲೆಗಳನ್ನ ವಾಸಿ ಮಾಡ್ತಾ ಇದ್ರು. ಆದ್ರೆ ಇವರು ಆಯುರ್ವೇದದ ಜೊತೆಗೆ ಮಾಟ ಮಂತ್ರಗಳನ್ನು ಕೂಡ ಮನೆಯಲ್ಲಿ ನಡೆಸ್ತಾ ಇದ್ದಾರೆ ಅಂತ ಸುತ್ತಮುತ್ತ ಇದ್ದಂತವರಿಗೆ ಗೊತ್ತಾಗಿ ಹೋಯ್ತು. ಹೀಗಾಗಿ ಸುತ್ತಮುತ್ತಲಿದ್ದಂತ ಜನರೆಲ್ಲರೂ ಕೂಡ ಈ ಡಾಕ್ಟರ್ ದಂಪತಿಯ ಜೊತೆಯಲ್ಲಿ ತುಂಬಾ ಹುಷಾರಾಗಿರ್ತಾ ಇದ್ರು. ಹಾಗೇನೆ ಇವ್ರ ಜೊತೆಯಲ್ಲಿ ಮಾತಾಡ್ಬೇಕಂದ್ರು ಕೂಡ ಭಯಪಡ್ತಾ ಇದ್ರು. ಆದ್ರೆ ಈ ಡಾಕ್ಟರ್ಗಳಿಬ್ಬರು ಕೂಡ ಹೋಗ್ತಾ ಇದ್ದಂತಹ ಪುನರ್ಜನಿ ಎನ್ನುವಂತ ಸಂಸ್ಥೆಯಲ್ಲಿ ಹೊಸದಾಗಿ ಜಾಯಿನ್ ಆಗಿದ್ಲು ಈ ಆರ್ಯ ಬಿ ನಾಯರ್ ಅನ್ನುವಂತಹ ಯುವತಿ. ಇನ್ನು ಆಕೆಗೆ ಯಾರೋ ಪರಿಚಯ ಇದ್ದಂತವರು ಈ ಬಗ್ಗೆ ಹೇಳಿದ್ದರಿಂದ ಅವಳು ಈ ಪುನರ್ಜನಿ ಎನ್ನುವಂತ ಸಂಸ್ಥೆಯನ್ನ ಸೇರ್ಕೊಂಡಿರ್ತಾಳೆ. ಆನಂತರ ಅದೇ ಸಂಸ್ಥೆಯಲ್ಲಿದ್ದಂತಹ
ಡಾಕ್ಟರ್ ದೇವಿಗೆ ಪರಿಚಯವಾಗೋದಷ್ಟೇ ಅಲ್ಲ, ಕೆಲವೇ ದಿನಗಳಲ್ಲಿ ಇಬ್ಬರು ತುಂಬಾ ಕ್ಲೋಸ್ ಆಗ್ಬಿಟ್ರು ಕೂಡ. ಆಮೇಲೆ ಈ ಡಾಕ್ಟರ್ ದಂಪತಿ ನಮ್ಮ ಸುತ್ತಮುತ್ತಲೂ ಕೂಡ ಆತ್ಮಗಳಿದ್ದಾವೆ ಅಂತಲೂ ಮತ್ತು ನಾವು ಅವುಗಳನ್ನ ಮಾಟ ಮಂತ್ರದ ಮೂಲಕ ಬಂಧಿಸಬಹುದು ಅಂತಲೂ ಹೇಳ್ತಾ ಹೋದ್ರು. ಇನ್ನು ಆರ್ಯ ಬಿ ನಾಯರ್ ಮೊದಲಿಗೆ ಆ ಸಂಸ್ಥೆಯಲ್ಲಿ ಹೇಳ್ತಾ ಇದ್ದಂತ ಮಾತುಗಳನ್ನ ನಂಬದೇ ಹೋದ್ರು ಕೂಡ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದಂತಹ ಈ ಆಯುರ್ವೇದ ಡಾಕ್ಟರ್ಗಳು ಹೇಳಿದ್ದರಿಂದ ಬರ್ತಾ ಬರ್ತಾ ಈ ಪುನರ್ಜನ್ಮದ ಬಗ್ಗೆ ನಂಬ ತೊಡಗಿದ್ಲು. ಹಾಗೇನೆ ಈ ಡಾಕ್ಟರ್ ದಂಪತಿ ಮನೆಗೆ ಆಗಾಗ ಬಂದೋಗ್ತಾ ಇದ್ಲು ಕೂಡ. ಅಷ್ಟೇ ಅಲ್ಲ, ಆತ್ಮಗಳನ್ನ ನಾವು ಆರಾಮಾಗಿ ಬಂಧಿಸಬಹುದು. ಜೊತೆಗೆ ನಾವು ಸತ್ತೋಗಿ ಆತ್ಮಗಳಾಗಿ ಬದಲಾಗಿ ಹೋದ್ರೆ ಈಗಾಗಲೇ ಸತ್ತೋಗಿರುವಂತ ನಮ್ಮ ಬಂಧುಗಳು ಮತ್ತು ನಮಗೆ ಇಷ್ಟವಾದವರನ್ನ ಮೀಟ್ ಆಗಬಹುದು ಅಂತ ನಂಬಿದ್ಲು. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಚೆನ್ನಾಗಿ ಓದ್ಕೊಂಡಂತ ಕುರಿಗಳಂತೆ ಈ ಮೂರು ಕೂಡ ಒಂದೇ ತರದ ಉಚ್ಚಿನಲ್ಲಿ ಮುಳುಗಿ ಹೋದ್ರು. ಸೋ ಇದರಿಂದಾಗಿ ಅವರೆಲ್ಲರೂ ಕೂಡ ದಿನವೂ ಕೂಡ ಪೂಜೆಗಳನ್ನ ಮಾಡೋದು, ಬ್ಲಾಕ್ ಮ್ಯಾಜಿಕ್ ಪ್ರಯೋಗಗಳನ್ನ ಮಾಡ್ತಾ ಹೋಗೋದು, ಹಾಗೇನೆ ಆತ್ಮಗಳಿಗೋಸ್ಕರ ಉಚ್ಚುಚ್ಚಾಗಿ ಪ್ರಾರ್ಥನೆಗಳನ್ನ ಮಾಡಿ ಒಂದು ವಿಧವಾದಂತ ಸೈಕೋಗಳಾಗಿ ಬದಲಾಗಿ ಹೋಗಿದ್ರು. ಅಂಡ್ ಬರ್ತಾ ಬರ್ತಾ ಅವರು ಕೊನೆಗೆ ದೇವರನ್ನೇ ಕೂಡ ಪಕ್ಕಕ್ಕಿಟ್ಟು ಪ್ರೇತಾತ್ಮಗಳು ಬ್ಲಾಕ್ ಮ್ಯಾಜಿಕ್ ಅನ್ನೇ ನಂಬ್ತಾ ಇದ್ರು ಅಂದ್ರೆ ಆ ಪುನರ್ಜನ್ಯ ಅನ್ನುವಂತ ಸಂಸ್ಥೆ ಇವರನ್ನೆಲ್ಲ ಹೇಗೆ ಬ್ರೈನ್ ವಾಶ್ ಮಾಡಿತ್ತು ಅನ್ನೋದನ್ನ ಅಂದಾಜಿಸಬಹುದು. ಆದ್ರೆ ಕಳೆದ ಒಂದು ತಿಂಗಳ ಹಿಂದೆ ಅರುಣಾಚಲ ಪ್ರದೇಶದಲ್ಲಿ ಒಂದು ದೇವಸ್ಥಾನ ಇದೆ ಮತ್ತು ಅದರ ಪಕ್ಕದಲ್ಲೇ ಆಳವಾದಂತ ಕಣಿವೆ ಇದೆ. ಹೇಳಬೇಕಂದ್ರೆ ಅದು ಒಂದು ದೊಡ್ಡ ಟೂರಿಸ್ಟ್ ಪ್ಲೇಸ್. ಒಂದು ವೇಳೆ ಅಷ್ಟು ಎತ್ತರದಲ್ಲಿರುವಂತ ಪ್ರದೇಶದಲ್ಲಿ ನೀವು ನಿಮ್ಮ ಪ್ರಾಣಗಳನ್ನ ತ್ಯಾಗ ಮಾಡಿಬಿಟ್ರೆ ನಿಮಗೆ ಮೋಕ್ಷ ಸಿಗುತ್ತೆ ಮತ್ತು ತಕ್ಷಣವೇ ನಿಮಗೆ ಪುನರ್ಜನ್ಮವೂ ಕೂಡ ಸಿಕ್ಬಿಡುತ್ತೆ. ಜೊತೆಗೆ ನೀವು ಮುಂದಿನ ಜನ್ಮದಲ್ಲಿ ತುಂಬಾ ದೊಡ್ಡ ವ್ಯಕ್ತಿಗಳಾಗಿ ಈ ಸಮಾಜದಲ್ಲಿ ಗುರುತಿಸಿಕೊಳ್ತಾ ಹೋಗ್ತೀರಿ ಅಂತ ಹೇಳುತ್ತೆ ಆ ಪುನರ್ಜನಿ ಸಂಸ್ಥೆ. ಅಷ್ಟೇ ಅಲ್ಲ, ಈಗಾಗಲೇ ಎಷ್ಟೋ ಜನ ತಮ್ಮ ಪ್ರಾಣ ತ್ಯಾಗಗಳನ್ನ ಮಾಡಿ ಅವರು ಮತ್ತೆ ಪುನರ್ಜನ್ಮವನ್ನ ಹೊಂದಿದ್ದಾರೆ ಮತ್ತು ಸಮಾಜದಲ್ಲಿ ತುಂಬಾ ದೊಡ್ಡ ವ್ಯಕ್ತಿಗಳಾಗಿ ಬದುಕ್ತಾ ಇದ್ದಾರೆ ಅಂತ ಹೇಳ್ತಾರೆ ಆ ಪುನರ್ಜನಿ ಸಂಸ್ಥೆಯ ನಿರ್ವಾಹಕರು. ಅಂಡ್ ಅಷ್ಟಕ್ಕೆ ಆ ಸಂಸ್ಥೆಯವರ ಬ್ರೈನ್ ವಾಶ್ ಮುಗಿದಿಲ್ಲ, ಈಗಾಗಲೇ ಸತ್ತೋಗಿರುವಂತವರ ಫೋಟೋಗಳನ್ನು ಕೂಡ ತೋರಿಸ್ತಾರೆ ಆ ಸಂಸ್ಥೆಯವರು. ಸೊ ಇದರಿಂದಾಗಿ ತಾವು ಕೂಡ ಆ ಪ್ರದೇಶಕ್ಕೆ ಹೋಗಿ ತಮ್ಮ ಪ್ರಾಣಗಳನ್ನ ತ್ಯಾಗ ಮಾಡಬೇಕು ಅಂತ ಡಿಸೈಡ್ ಆಗ್ತಾರೆ ಈ ಡಾಕ್ಟರ್ ದಂಪತಿ. ಹಾಗೇನೆ ಅವರಿಬ್ಬರು ತಮಗೆ ಕ್ಲೋಸ್ ಆಗಿದ್ದಂತ ಈ ಆರ್ಯ ಬಿ ನಾಯರ್ಗೂ ಕೂಡ ಈ ವಿಷಯವನ್ನ ಹೇಳಿದ್ರು. ಇನ್ನು ಆಕೆ ಕೂಡ ಯಾವುದೋ ಸಿನಿಮಾಕ್ಕೆ ಹೋಗುವಂತೆ ನಾನು ಕೂಡ ನಿಮ್ ಜೊತೆಯಲ್ಲಿ ಬರ್ತೀನಿ ಅಂತ ಹೇಳ್ತಾಳೆ. ಅಂಡ್ ನಿಮ್ಮ ಜೊತೆಯಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡು ನಾನು ಕೂಡ ಮೋಕ್ಷವನ್ನ ಪಡಿತೀನಿ ಮತ್ತು ಮುಂದಿನ ಜನ್ಮದಲ್ಲಿ ಮತ್ತೆ ನಿಮ್ಮಿಬ್ಬರನ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ತಾಳೆ. ಸೊ ಇದರಿಂದಾಗಿ ನವೀನ್ ಮತ್ತು ದೇವಿ ಓಕೆ ರೆಡಿ ಅಂತಾರೆ. ಹಾಗೇನೆ ತಮ್ಮವರಾರಿಗೂ ಕೂಡ ಏನು ಹೇಳದಂತೆ ಟ್ರೈನ್ ಟಿಕೆಟ್ ಗಳನ್ನ ಬುಕ್ ಮಾಡಿಕೊಳ್ತಾರೆ. ಅರುಣಾಚಲ ಪ್ರದೇಶದ ತುಂಬಾ ಎತ್ತರವಾದಂತಹ ಜೀರೋ ಅನ್ನುವಂತ ಪ್ರದೇಶಕ್ಕೆ ಮಾರ್ಚ್ 26ಕ್ಕೆ ಟ್ರೈನ್ ನಲ್ಲಿ ಬಂದು ಸೇರ್ಕೊಳ್ತಾರೆ ಈ ಮೂವರು. ಹಾಗೇನೆ ಅಲ್ಲಿದ್ದಂತ ಹೋಟೆಲ್ ಒಂದರಲ್ಲಿ ರೂಮ್ ಅನ್ನ ಬುಕ್ ಮಾಡಿಕೊಂಡು ಆ ರಾತ್ರಿ ಅಲ್ಲೇ ಉಳ್ಕೊಳ್ತಾರೆ. ಸೀನ್ ಕಟ್ ಮಾಡಿದ್ರೆ ಈ ಮೂವರು ಕೂಡ ಮಾನೆ ದಿನ ಬೆಳಿಗ್ಗೆ ಸ್ನಾನಗಳನ್ನ ಮುಗಿಸಿ ಹತ್ತಿರದ ಬೆಟ್ಟದ ಮೇಲೆ ಇರುವಂತ ದೇವಸ್ಥಾನದಲ್ಲಿ ಪೂಜೆಗಳನ್ನ ಮಾಡ್ತಾರೆ. ಅಂಡ್ ಆನಂತರ ಅವರು ಮತ್ತೆ ತಮ್ಮ ರೂಮ್ ಅನ್ನ ಸೇರ್ಕೊಳ್ತಾರೆ. ಸೊ ಆಗಿನಿಂದ ಮಾನೆ ದಿನ ಬೆಳಿಗ್ಗೆವರೆಗೂ ಯಾರು ಕೂಡ ಹೊರಗಡೆ ಕಾಣಿಸ್ಲೇ ಇಲ್ಲ. ಸೊ ಇದರಿಂದಾಗಿ ಅನುಮಾನ ಬಂದಂತಹ ಹೋಟೆಲ್ನ ಸಿಬ್ಬಂದಿ ಅವರಿದ್ದಂತ ಹೋಟೆಲ್ ರೂಮಿನ ಡೋರ್ ಅನ್ನ ಒಡೆದು ನೋಡ್ತಾರೆ. ಒಳಗಿನಿಂದ ಯಾರು ಕೂಡ ರೆಸ್ಪಾನ್ಸ್ ಮಾಡೋದಿಲ್ಲ. ಆದ್ರೆ ಅವರು ಹೋಟೆಲ್ ರಿಸೆಪ್ಷನ್ ಅಲ್ಲಿ ಕೊಟ್ಟಿದ್ದಂತ ಫೋನ್ ನಂಬರ್ ಗೆ ಕಾಲ್ ಮಾಡಿದ್ರೆ ಅವರ ಫೋನ್ ಆ ರೂಮ್ ನ ಒಳಗಡೆನೆ ರಿಂಗ್ ಆಗ್ತಾ ಇರುತ್ತೆ. ಅಂಡ್ ಅದು ನವೀನ್ ನ ಫೋನು, ಆದ್ರೆ ಅದನ್ನ ಯಾರು ಕೂಡ ಲಿಫ್ಟ್ ಮಾಡ್ತಾ ಇರಲಿಲ್ಲ. ಸೊ ಇದರಿಂದಾಗಿ ಏನೇನೋ ಆಲೋಚನೆ ಮಾಡಿದಂತಹ ಆ ಹೋಟೆಲ್ನವರು ಪೊಲೀಸರಿಗೆ ವಿಷಯವನ್ನ ತಿಳಿಸ್ತಾರೆ. ಆನಂತರ ಜೀರೋ ಪೊಲೀಸರು ಆ ಹೋಟೆಲ್ಗೆ ಬರ್ತಾರೆ ಮತ್ತು ಆ ರೂಮ್ ನ ಬಾಗಿಲನ್ನ ಹೊಡಿತಾರೆ. ಅಷ್ಟೇ, ಆ ರೂಮ್ ನೊಳಗಿನ ದೃಶ್ಯವನ್ನ ನೋಡಿ ಪೊಲೀಸರೆಲ್ಲರೂ ಕೂಡ ಶಾಕ್ ಆಗಿ ಹೋಗ್ತಾರೆ. ತನ್ನ ಕೈನ ನರಗಳನ್ನ ಕಟ್ ಮಾಡಿಕೊಂಡು ಬೆಡ್ ಮೇಲೆ ಆರ್ಯ ಸತ್ತು ಬಿದ್ದಿರ್ತಾಳೆ. ಇನ್ನು ಅಲ್ಲೇ ನೆಲದ ಮೇಲೆ ದೇವಿ ಸತ್ತು ಹೋಗಿರ್ತಾಳೆ. ಇನ್ನು ಬಾತ್ರೂಮ್ ನಲ್ಲಿ ನವೀನ್ ಥಾಮಸ್ ಸತ್ತು ಬಿದ್ದಿರ್ತಾನೆ. ಇನ್ನು ಆ ಮೂವರು ಕೂಡ ತಮ್ಮ ದೇಹದ ಮೇಲೆ ತಾವೇ ಗಾಯಗಳನ್ನ ಮಾಡಿಕೊಂಡು ದೇಹದೊಳಗಿನ ರಕ್ತವೆಲ್ಲವೂ ಕೂಡ ಹರಿದು ಹೋದ ನಂತರ ಸತ್ತು ಹೋಗಿರ್ತಾರೆ. ಇನ್ನು ಅಲ್ಲಿದ್ದಂತ ಬೆಡ್ಡು ಮತ್ತು ಆ ನೆಲವೆಲ್ಲವೂ ಕೂಡ ರಕ್ತಮಯವಾಗಿರುತ್ತೆ. ಜೊತೆಗೆ ನವೀನ್ ಥಾಮಸ್ ಅಲ್ಲಿದ್ದಂತ ಬೆಡ್ನ ಮೇಲೆ ಒಂದು ಪತ್ರವನ್ನ ಬರೆದಿಟ್ಟಿರ್ತಾನೆ ಮತ್ತು ಅದರಲ್ಲಿ ಬರೆದಿರುತ್ತೆ, ನಾವೆಲ್ಲರೂ ಕೂಡ ಸ್ವಯಂ ನಮ್ಮಿಷ್ಟದಂತೇನೆ ಆತ್ಮಹತ್ಯೆಗಳನ್ನ ಮಾಡ್ಕೊಳ್ತಾ ಇದ್ದೀವಿ, ನಮಗೆ ಯಾವುದು ಕೂಡ ಸಾಲಗಳಿಲ್ಲ, ಹಾಗೇನೆ ನಮ್ಗೆ ಯಾರಿಗೂ ಕೂಡ ಶತ್ರುಗಳು ಇಲ್ಲ. ಸೊ ಹೀಗಾಗಿ ನಮ್ಮ ಸಾವುಗಳಿಗೆ ಯಾರು ಕೂಡ ಕಾರಣ ಇರಲ್ಲ, ನಾವು ಮತ್ತೆ ಪುನರ್ಜನ್ಮವನ್ನ ಪಡೆಯೋದಕ್ಕೆ ಹೀಗೆ ಆತ್ಮಹತ್ಯೆಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ನಾವಿವತ್ತು ಬೆಳಿಗ್ಗೆ ಬೆಟ್ಟದ ಮೇಲಿನ ದೇವರನ್ನ ದರ್ಶನ ಮಾಡಿದ್ವಿ. ಹೇಳಬೇಕಂದ್ರೆ ನಮ್ಮ ಮೂವರ ಆತ್ಮಗಳು ಕೂಡ ತುಂಬಾ ಮೊದಲೇ ಒಂದಾಗಿದ್ವು, ಹಾಗಾಗಿ ನಾವು ಸತ್ತೋಗ್ತಾ ಇದ್ದೀವಿ ಅಂತ ಡೆತ್ ನೋಟ್ ಅಲ್ಲಿ ಪ್ರಸ್ತಾಪವನ್ನ ಮಾಡಿರ್ತಾನೆ. ಜೊತೆಗೆ ಆ ಪತ್ರದಲ್ಲಿ ಮೊದಲಿಗೆ ನವೀನ್, ಆನಂತರ ದೇವಿ ಮತ್ತು ಆಮೇಲೆ ಆರ್ಯ ಬಿ ನಾಯರ್ ತಮ್ಮ ಸ್ವಇಚ್ಛೆಯಿಂದ ಆರಾಮಾಗಿ ಸೈನ್ಗಳನ್ನ ಮಾಡಿರ್ತಾರೆ. ಅಂದ್ರೆ ಕೇವಲ ಪುನರ್ಜನ್ಮಕ್ಕೋಸ್ಕರ ಮತ್ತು ಈ ಜನ್ಮದಲ್ಲಿ ಮೋಕ್ಷವನ್ನ ಪಡೆಯೋದಕ್ಕೋಸ್ಕರ ಆ ಮೂವರು ಕೂಡ ಆತ್ಮಹತ್ಯೆಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತ ವಿಷಯ ಬಯಲಾಯ್ತು. ಆದ್ರೆ ನವೀನ್ ದೇವಿ ಸುತ್ತಮುತ್ತಲಿನವರು ಕೂಡ ಇವರು ಮಾಡ್ತಾ ಇದ್ದಂತ ಬ್ಲಾಕ್ ಮ್ಯಾಜಿಕ್ ಮಾಟ ಮಂತ್ರದ ಬಗ್ಗೆ ಹೇಳಿಕೆಗಳನ್ನ ಕೊಟ್ರು. ಆ ಇಬ್ಬರು ಡಾಕ್ಟರ್ಗಳು ಕೂಡ ಯಾವಾಗ್ಲೂ ಬ್ಯುಸಿಯಾಗಿ ಇರ್ತಾ ಇದ್ರು. ಭಾನುವಾರ ಬಂದ್ರೆ ಸಾಕು, ನಾವು ಮನೆಯಿಂದ ಹೊರಕ್ಕೆ ಬರೋದಕ್ಕೆ ಭಯವಾಗ್ತಾ ಇತ್ತು. ಯಾಕಂದ್ರೆ ಅವರು ಯಾವಾಗ್ಲೂ ಕೂಡ ಆತ್ಮಗಳು ಪುನರ್ಜನ್ಮ ಅಂತ ಮಾತಾಡ್ತಾನೆ ಇದ್ರು. ಅಷ್ಟೇ ಅಲ್ಲ, ಸತ್ತು ಹೋಗಿರುವಂತ ವ್ಯಕ್ತಿಗಳ ಆತ್ಮಗಳ ಜೊತೆ
ಬಗ್ಗೆಯಲ್ಲೂ ಕೂಡ ಮಾತಾಡಿ ಹಲವಾರು ಪೇಷಂಟ್ ಗಳಿಗೆ ಕಾಯಿಲೆಗಳನ್ನು ವಾಸಿ ಮಾಡಿದ್ದಾರೆ ಅನ್ನೋದು ಅಲ್ಲೆಲ್ಲ ಆಡ್ಕೊಳ್ತಾ ಇರುವಂತ ಮಾತು. ಸೋ ಫೈನಲಿ ಯಾವುದೇನೇ ಆದರೂ ಕೂಡ ಉನ್ನತವಾದಂತ ವ್ಯಾಸಂಗ ಮಾಡಿದವರು ಕೂಡ ಈ ತರದ ಮೂಢ ನಂಬಿಕೆಗಳಿಗೆ ಬಲಿಯಾಗ್ತಾ ಇರೋದು ದುರ್ದೈವ ಅನ್ಸುತ್ತೆ. ಯಾವುದೋ ಒಂದು ಸಂಸ್ಥೆ ಬ್ರೈನ್ ವಾಶ್ ಅನ್ನ ಮಾಡಿದ್ರೆ ಪುನರ್ಜನ್ಮ, ಆತ್ಮ, ಬ್ಲಾಕ್ ಮ್ಯಾಜಿಕ್ ಅಂತೆಲ್ಲ ನಂಬೋದಷ್ಟೇ ಅಲ್ಲ, ಪೂಜೆಗಳನ್ನ ಮಾಡೋದು, ಬ್ಲಾಕ್ ಮ್ಯಾಜಿಕ್ ಅನ್ನ ಆಚರಣೆ ಮಾಡೋದು ಮತ್ತು ಆತ್ಮಹತ್ಯೆಗಳನ್ನ ಮಾಡಿಕೊಂಡಿದ್ದನ್ನು ನೋಡಿ ಜನರೆಲ್ಲ ಶಾಕ್ ಆಗ್ತಾ ಇದ್ದಾರೆ.